ಅಬಕಾರಿ ಅಧಿಕಾರಿಗಳ ದಾಳಿ, ಸಾವಿರಾರು ರೂಪಾಯಿ ಮೌಲ್ಯದ ಗಾಂಜಾ ಗಿಡ ಜಪ್ತಿ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರ? ಬನ್ನಿ ತೋರಿಸ್ತೀವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ ತಾಲೂಕಿನ ಮುದೆನೂರ್ ಗ್ರಾಮದ ಲಕ್ಕಪ್ಪ ಬಾಳಪ್ಪ ಮೇತ್ರಿ ಉರ್ಫ್ ಮಾದರ್ ಈತನ ಹೊಲದಲ್ಲಿ ಗಾಂಜಾ ಗಿಡ ಇದೆ ಎಂದು ಸುದ್ದಿ ತಿಳಿದ ತಕ್ಷಣವೇ ಅಬಕಾರಿ ಅಧಿಕಾರಿಗಳು ಹೋಗಿ ಅಂದಾಜು 35,000 ಮೌಲ್ಯದ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಾನ್ಯ ಅಬಕಾರಿ ಆಯುಕ್ತರಾದ ಡಾಕ್ಟರ್ ವೈ ಮಂಜುನಾಥ್ ಬೆಳಗಾವಿ ಕೇಂದ್ರ ಸ್ಥಾನ ಹಾಗೂ ಬೆಳಗಾವಿ ದಕ್ಷಿಣ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಕುಮಾರಿ ವನಜಾಕ್ಷೆ ಎಂ ಇವರ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀರಾಮನಗೌಡರ ಮುದಿಗೌಡ್ ಅಬಕಾರಿ ಉಪ ಅಧೀಕ್ಷಕರು ರಾಮದೂರ್ ಉಪ ವಿಭಾಗ ಇವರ ನೇತೃತ್ವದಲ್ಲಿ ಶ್ರೀ ಬಸವರಾಜ್ ಕಿತ್ತೂರ್ ಇವರ ತಂಡ ರಚಿಸಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಮುದೆನೂರ್ ಗ್ರಾಮದ ಲಕ್ಕಪ್ಪ ಬಾಳಪ್ಪ ಮೇತ್ರಿ ಉರ್ಫ್ ಮಾದರ್ ಈತನ ಹೊಲದಲ್ಲಿ ಅಬಕಾರಿ ದಾಳಿ ನಡೆಸಿ ಅಕ್ರಮವಾಗಿ ಬೆಳೆದಿದ್ದ 2 ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿತನಾದ ಲಕ್ಕಪ್ಪ ಬಾಳಪ್ಪ ಮೇತ್ರಿ ಉರ್ಫ್ ಮಾದರ್ ವಯಸ್ಸು 51 ವರ್ಷ ದಾಳಿ ಸಮಯದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ. ದಾಳಿಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಬಕಾರಿ ಉಪ ಅಧೀಕ್ಷಕರಾದ ರಾಮನಗೌಡ ಮುದಿನ್ಗೌಡ್ ಅಬಕಾರಿ ನಿರೀಕ್ಷಕರು ಮಹೇಶ್ ಪುಟಾನಿ ರಾಮದುರ್ ಉಪ ವಿಭಾಗ ಹಾಗೂ ಅಬಕಾರಿ ನಿರೀಕ್ಷಕರಾದ ಬಸವರಾಜ್ ಕಿತ್ತೂರ್ ಹಾಗೂ ಅಬಕಾರಿ ಸಿಬ್ಬಂದಿಯಾದ ನಿಂಗಪ್ಪ ದುಂಡಾನಟ್ಟಿ ರಂಗಪ್ಪ ಗೌಡ್ ವಿಠಲ್ ಪಾರಿ ಸುಭಾಸ್ ಅತರ್ಗಾ ಮಂಜುನಾಥ್ ಸೀಗಿಹಳ್ಳಿ ಹಾಗೂ ಅಬಕಾರಿ ವಾಹನ ಚಾಲಕರಾದ ಬಸವರಾಜ್ ಕರೆನವರ್ ಶಾನೂರ್ ಜಮಾದಾರ್ ಇವರೆಲ್ಲರೂ ಪಾಲ್ಗೊಂಡಿದ್ದರು. ವರದಿ ಬಿಎಂ ಬಿಸ್ನಾಳ್. ಇನ್ನೊಬ್ರು ಹುಟ್ಟಿಕೊಂಡ್ರೆ